ಆಮೇಲೆ ಮಾವಿನಕಾಯಿ ಈಗ ಅನ್ನದ್ಮೇಲೆ ನೀವು ತೆಂಗಿನಕಾಯಿ ಹಾಕದೇ ಬೆಳಗ್ಗೆ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ರೆ ಸಂಜೆ 6 ಗಂಟೆವರೆಗೂ ಚೆನ್ನಾಗಿರುತ್ತೆ. ಈ ಬೆಳಗ್ಗೆ ಮಾಡಿ ಟೂರ್ ಹೋಗೋರಿಗೆ ಕಾಯಿ ಹಾಕದೇ ಇರೋದ್ರಿಂದ ನೀವು ಬೆಳಗ್ಗೆ ಮಾಡಿ ಸಂಜೆವರೆಗೂ ಇರುತ್ತೆ. ಜಾಸ್ತಿ ಅರಿಶಿನ ಹಾಕಿಬಿಟ್ಟು ಎಲ್ಲೋ ಇಶ್ಯೂ ಮಾಡ್ದವು ಎಲ್ಲ ಮಿಕ್ಸ್ಡ್ ವೈಟ್ ಇಶ್ಯೂ ಎಲ್ಲ ಮಿಕ್ಸ್ ಇದೆ, ಅದ್ಭುತವಾದ ಫ್ಲೇವರ್ ಇದೆ. ನಮಸ್ಕಾರ ವೀಕ್ಷಕರೇ, ಮತ್ತೆ ಮೈಸೂರಿಗೆ ಬಂದಿದ್ದೀವಿ. ವೇಣುಗೋಪಾಲ್ ಅವ್ರ ಕಿಚನ್ ಅಂತ ನಿಮ್ಗೆ ಗೊತ್ತಾಗ್ತಿದೆ. ಸೊ ವೇಣುಗೋಪಾಲ್ ಅವರು ಇವತ್ತು ಯಾವ ರೆಸಿಪಿ ಮಾಡ್ತಾರೆ ಅಂತ ಗೊತ್ತಲ್ಲ ಇರ್ಬೋದು. ಸೊ ಬಂದುಬಿಟ್ಟಿದ್ದೀವಿ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅದ್ಭುತವಾದ ರೆಸಿಪಿಗಳು ನೋಡಿದ್ರಿ ನೀವು, ಒಂದಕ್ಕಿಂತ ಒಂದು ಸೂಪರ್ ರೆಸಿಪಿಗಳು. ಸೊ ಇವತ್ತು ಯಾವ ರೆಸಿಪಿ ಮಾಡ್ತಾರೆ ಅಂತ ನಮಗಿನ್ನೂ ಹೇಳಿಲ್ಲ, ಅವ್ರು ರೆಡಿ ಇದ್ದಾರೆ, ಅವ್ರಿಗೆ ಮಾತಾಡ್ಸ್ಬಿಟ್ಟು ಕೇಳ್ಬಿಡೋಣ. ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಿ ಸರ್? ಆರಾಮ. ವೀಕ್ಷಕರೇ, ನಾನು ಹೇಳಿದ್ದೆಲ್ಲ ಮೈಸೂರಲ್ಲಿದ್ದೀವಿ, ವೇಣುಗೋಪಾಲ್ ಅವ್ರ ಕಿಚನ್ನು. ಸರ್ ನಮಗೆ ಕೂಡ ಗೊತ್ತಿಲ್ಲ, ಕುತೂಹಲ. ನಾನು ನೀವು ಬನ್ನಿ ಹೇಳ್ತೀನಿ ಅಂದ್ರಿ, ಯಾವ ರೆಸಿಪಿ ಇವತ್ತು? ಈಗ ಒಂದು ಮಾವಿನಕಾಯಿ ಚಿತ್ರಾನ್ನ ಮಾಡಕ್ಕೆ ತರಿಸ್ಕೊಡ್ತೀನಿ. ಮಾವಿನಕಾಯಿ ಚಿತ್ರಾನ್ನ? ಸೊ ಮಾವಿನಕಾಯಿ ಸೀಸನ್ನು. ಹೌದು, ಅದ್ಭುತವಾದ ಚಿತ್ರಾನ್ನ. ಯಾವುದೇ ಹಬ್ಬ ತೊಳಿ ಚೆನ್ನಾಗಿರುತ್ತಲ್ಲ ಸರ್? ಚಿತ್ರಾನ್ನ ಮಾತ್ರ ತುಂಬಾ ಚೆನ್ನಾಗಿದೆ. ಮಾವಿನಕಾಯಿ ಚಿತ್ರಾನ್ನ ಮದುವೆ ಮನೆಯಲ್ಲೂ ಇದನ್ನೇ ಇದೆ ಮಾಡ್ತೀವಿ. ಸುಮಾರು ಜನ ಎಲ್ಲ ಮದುವೆ ಮನೆಯಲ್ಲೇ ಮಾವಿನಕಾಯಿ ಚಿತ್ರಾನ್ನ ಮಾಡಿ ಅಂತಾನೆ ಹೇಳ್ತಾರೆ. ನೋಡಿ, ಪ್ರತಿಯೊಬ್ಬರ ಆಪ್ಷನ್ನು ಮಾವಿನಕಾಯಿ ಚಿತ್ರಾನ್ನ, ನಮ್ಮ ಆಪ್ಷನ್ ಅದೇ, ನಿಮ್ಮ ಆಪ್ಷನ್ ಅದೇ ಇರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ರೆಸಿಪಿ ನೋಡ್ಬಿಟ್ಟು ನೀವು ಕಾಮೆಂಟ್ಸ್ ಆಗ ಕಾಯ್ತಾ ಇರಿ, ನೋಡ್ಬಿಡೋಣ ಸರ್ ಇಂಗ್ರೀಡಿಯೆಂಟ್ಸ್. ಓಕೆ ಸರ್, ಎಷ್ಟು ಎಷ್ಟ್ರದ್ದು ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಿರೋದು? ಒಂದು ಅರ್ಧ ಸೇರ್ದು, 6-7 ಜನ ತಿನ್ನಂಥದ್ದು. ಓಕೆ, ಈಗಾಗಲೇ ರೈಸ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ. ರೈಸ್ ಮಾಡಿ ಇಟ್ಕೊಂಡಿದ್ದೀವಿ. ಇದಕ್ಕೆ ಬೇಕಂತ ಸಾಮಗ್ರಿಗಳು: ಸಾಸಿವೆ, ಉದ್ದಿನ ಬೇಳೆ ನುಡ್ಸಣ್ಣೆ 1 ಟೀಸ್ಪೂನು, 1 ಟೀಸ್ಪೂನು ಕಡಲೆಬೇಳೆ, 1 ಟೀಸ್ಪೂನು ಕಡಲೆವಾ, ಇದೊಂದು ಸ್ವಲ್ಪ ಗೋಡಂಬಿ. ಗೋಡಂಬಿ ಎಷ್ಟು ಬೇಕಷ್ಟು? ಹಾಂ, ಕಡಲೆಕಾಯಿ ಬೀಜ ಎಷ್ಟು ಬೇಕಷ್ಟು. ಓಕೆ, ಆಮೇಲೆ ಸ್ವಲ್ಪ ಅರಿಶಿನ. ಅರಿಶಿನ ಸ್ವಲ್ಪ. ಈಗ ಹಸಿಮೆಣಸಿನಕಾಯಿ, ತುರಿದಿರೋದು ಮಾವಿನಕಾಯಿ, ಮಾವಿನಕಾಯಿ, ಕರಿಬೇವಿನ ಸೊಪ್ಪು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಒಂದು ಚಿಟಿಕೆ ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ. ಎಣ್ಣೆ ಹಾಕೋಣ, ಒಂದು 50 ಗ್ರಾಮ್ 100 ಗ್ರಾಮಿನಷ್ಟು ಎಣ್ಣೆ ಬೇಕು. ಮೊದಲಿಗೆ ಸ್ವಲ್ಪ ಗೋಡಂಬಿ ಹಾಕೋಣ, ಗೋಡಂಬಿ ಹಾಕೊಂಡು ಫ್ರೈ ಮಾಡ್ಕೊಂಡು ತೆಗೆದಿಟ್ಕೊಬೇಕು. ಓಕೆ, ಇದೆಲ್ಲ ಇದು ಫ್ರೈ ಮಾಡ್ತಾ ಮಾಡ್ತಾ ಕಪ್ಪಾಗ್ಬಿಡುತ್ತೆ. ಕಡಲೆಕಾಯಿ ಬೀಜ, ಕಡಲೆಕಾಯಿ ಬೀಜ ಸ್ವಲ್ಪ ಕೊಡೋದು, ಅದನ್ನು ನೋಡ್ತೀವಿ. ಇಷ್ಟೇ? ಓಕೆ, ಆಗಿದೆ. ರೈಟ್ ಸರ್. 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕೋಣ. 1 ಸ್ಪೂನು 1 ಸ್ಪೂನಷ್ಟು ಕಡಲೆಬೇಳೆ ಹಾಕೋಣ. ಇದಾಗ್ತಾ ಇದ್ದಂಗೆನೆ ಸಾಸಿವೆ ಹಾಕೋಣ. ಕೆಂಪಾಯಿತು, ಹಿಂದ್ಗಡೆಗೆ ಚಿಕನ್ ಮಿಕ್ಸಿಗೆ ಹಾಕೋಣ. ಆಮೇಲೆ ಮಾವಿನಕಾಯಿ, ಎರಡು ಮಾವಿನಕಾಯಿ ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಹಾಕೋಣ, ಒಂದು ಕರಿಬೇವಿನ ಸೊಪ್ಪು ಹಾಕೋಣ, ಹಾಕಿ. ಈಗ ಬೇಕಾದ್ರೆ ಈ ಕರೆದಿರ ಇಟ್ಕೊಂಡಿರೋದು ಇದೆಲ್ಲ ಹೆಚ್ಚು ಸ್ವಲ್ಪ ಉಪ್ಪು ಹಾಕೋಣ. ಆಮೇಲೆ ಬೇಕಾದ್ರೆ ನೋಡ್ಕೊಂಡು ಹಾಕೋಣ. ಈ 1 ಸ್ಪೂನ್ ಹಾಕಿದ್ರಿ? ಆಯ್ತು. ಈಗ ಅನ್ನದ್ಮೇಲೆ ಇವಾಗ ಕಲ್ಸ್ಬಿಡೋದ? ಈಗ ಕಲ್ಸು. ಆರು ಬೀಳಲ್ಲ, ಅನ್ನ ಬಿಸಿ ಇದೆ. ಓಕೆ ಸರ್.
ಇದಕ್ಕೆ ತೆಂಗಿನಕಾಯಿ ಹಾಕೋದಿಲ್ಲ. ತೆಂಗಿನಕಾಯಿ ಹಾಕಿದ್ರೆ ನೀವು ತೆಂಗಿನಕಾಯಿ ಹಾಕದೇ ಬೆಳಗ್ಗೆ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ರೆ ಸಂಜೆ 6 ಗಂಟೆವರೆಗೂ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಹಾಕ್ಬಿಟ್ರೆ ಬೇಗ ಹೋಗ್ಬಿಡುತ್ತೆ. ಆಮೇಲೆ ಟ್ರಾವೆಲ್ ಮಾಡಬೇಕಾದ್ರೆ ಎಲ್ಲರೂ ಹೊರಗಡೆ ಈ ಬೆಳಗ್ಗೆ ಮಾಡಿ ಟೂರ್ ಹೋಗೋರಿಗೆ ಅದೆಲ್ಲ ಬೆಳಗ್ಗೆ ಮಾಡಿ ಮಧ್ಯಾಹ್ನ ತಿನ್ನೋಷ್ಟು ಅಳಿಸೋಗ್ಬಿಡುತ್ತೆ ಕಾಯಿ ಹಾಕಿದ್ರೆ. ಕಾಯಿ ಹಾಕದೇ ಇರೋದ್ರಿಂದ ನೀವು ಬೆಳಗ್ಗೆ ಮಾಡಿ ಸಂಜೆವರೆಗೂ ಇರುತ್ತೆ. ಈ ಮಾವಿನಕಾಯಿ ಚಿತ್ರಾನ್ನಕ್ಕೆ ಒಂದೇ ಒಂದು ತೊಟ್ಟು ಒಂದು ತೊಟ್ಟು ಹಾಲಿಂಗ್ ಹಾಕ್ಬೇಕು. ನೋಡಿ ಇಷ್ಟೇ ಇಷ್ಟು ಇಷ್ಟೇ ಒಂಚೂರು ಫ್ಲೇವರ್ಗೆ ಇಷ್ಟೇ ನೋಡಿ ಹಿಂಗೆ ಕಲಸಬೇಕು. ಒಂಚೂರು ಎಲ್ಲೂ ಇದಾಗಿರ್ಬಾರ್ದು. ಕೊತ್ತಂಬರಿ ಸೊಪ್ಪು ಹಾಕೋಣ ಲಾಸ್ಟ್ ಕಲಿಸ್ಬಿಟ್ರೆ ಆಯ್ತು. ಸೂಪರ್. ಮಾವಿನಕಾಯಿ ಚಿತ್ರಾನ್ನ ಅಂತಂದರೆ ಅರಿಶಿನ ತುಂಬ ಹಾಕ್ಬಾರ್ದು. ತುಂಬ ಹಾಕಿದ್ರೆ ಅಂದರೆ ಒಂಥರ ಬಲಿಯನ್ನ ಥರ ಕಾಣಬಾರ್ದು. ಈ ಥರ ಲೈಟ್ ಇದು ನೋಡಿ, ಈ ಕಡೆ ಗ್ರೀನು ಇಲ್ಲ, ಆ ಕಡೆ ಎಲ್ಲೋನು ಇಲ್ಲ, ಆ ಥರ ಇರಬೇಕು. ಹೌದು ಹೌದು. ಈ ಥರ ಇದ್ರೆ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದರಲ್ಲಿ ವೈಟು ಎಲ್ಲೋ ಗ್ರೀನ್ ಎಲ್ಲ ಮಿಕ್ಸ್ ಆಗ್ಬಿಟ್ಟಿದೆ. ಹ್ಞೂ ವೈಟು ಇದೆ. ಹ್ಞೂ ನೋಡಿ ಮಾವಿನಕಾಯಿ ಚಿತ್ರಾನ್ನ. ಹೌದು ರೆಡಿ ಆಯ್ತು. ಮದುವೆ ಮನೆಯ ಮಾವಿನಕಾಯಿ ಚಿತ್ರಾನ್ನ ನೋಡಿ. ಮದುವೆ ಮನೆಯ ಮಾವಿನಕಾಯಿ ಚಿತ್ರಾನ್ನ ವೇಣುಗೋಪಾಲ್ ಅವ್ರ ಕೈಯಿಂದಲೇ ನಾವು ಮಾಡಿಸ್ಕೋಬೇಕು. ಯಾಕಂದರೆ ಅಷ್ಟು ಎಕ್ಸ್ಪರ್ಟ್ ಇವರು. ಮದುವೆ ಮನೆಯ ಒಂದು ರೆಸಿಪಿಗಳು ತೋರಿಸೋದಕ್ಕೆ ಮಾಡೋದಕ್ಕೆ ಅದ್ಭುತವಾಗಿ ಕಾಣ್ತಾ ಇದೆ. ನೀವು ನೋಡಿದ್ರಿ ಮಾಡೋದನ್ನ. ಆಹಾಹಾ ನೋಡಿ ಆ ಗೋಡಂಬಿ ಶೈನಿಂಗ್ ನೋಡಿ, ಆ ಅನ್ನದ ಮೇಲೆ ಆ ಫ್ಲೇವರು ಸೂಪರಾಗಿ ಕಾಣ್ತಾ ಇದೆ. ಒಂದೇ ಒಂದು ಆ ಗೋಡಂಬಿ ಒಟ್ಟಿಗೆ ಕರಿಬೇವನು ಇದೆ, ಕಡಲೆ ಬೀಜ, ಶೇಂಗಾ, ಪ್ರತಿಯೊಂದು ಒಂದು ಟೇಸ್ಟ್ ನೋಡ್ಬಿಟ್ಟು ಟೈಮೇ ವೇಸ್ಟ್ ಮಾಡೋದು ಬೇಡ ಅಂತ ಅನ್ಸಿದೆ. ನೆಕ್ಸ್ಟ್ ಲೆವೆಲು ಚಿತ್ರಾನ್ನ. ಚಿತ್ರಾನ್ನದಲ್ಲಿ ಇಂಥ ಒಂದು ಕ್ವಾಲಿಟಿ ಇರುತ್ತಂತ ಗೊತ್ತಾಗೋದೇ ಈ ರೀತಿ ನಾವು ಒಂದು ನುರಿತ ಕಲಾವಿದರು. ಚಿತ್ರಾನ್ನ ಮಾಡೋದ್ರಲ್ಲಿ ನುರಿತ ಕಲಾವಿದರು ಇವರು. ಆಹಾಹಾ ಅದ್ಭುತ ರೀ, ಎಷ್ಟು ಚೆನ್ನಾಗಿದೆ. ನನಗೆ ಕಡಲೆ ಬೀಜ ಸಿಕ್ತು, ಶೇಂಗಾ ಸಿಕ್ತು, ಗೋಡಂಬಿ ಸಿಕ್ತು, ಅನ್ನ ಅವ್ರು ಹೇಳಿದ್ರಾಗಲೇ ಜಾಸ್ತಿ ಅರಿಶಿನ ಹಾಕ್ಬಿಟ್ಟು ಎಲ್ಲೋ ಇಶ್ ಇರಬಾರ್ದು, ಎಲ್ಲ ಮಿಕ್ಸ್ಡು ವೈಟ್ ಇಶ್ಯೂ ಎಲ್ಲೋ ಎಲ್ಲ ಮಿಕ್ಸ್ ಇದೆ. ಅದ್ಭುತವಾದ ಫ್ಲೇವರ್ ಇದೆ. ಆಹಾ ಮಾವಿನಕಾಯಿ ಚಿತ್ರಾನ್ನ ಸೂಪರ್ ಸರ್. ಮದುವೆ ಮನೆಯಲ್ಲಿ ಫಸ್ಟ್ ಇದನ್ನೇ ತಿಂದ್ಬಿಡ್ತಾರೆ ಕಾಣುತ್ತೆ ಎಲ್ಲರೂ. ಮಾಡ್ಕೊಂಡ್ಬಿಟ್ಟು ತಿಂದು ಕಾಮೆಂಟ್ಸ್ ಹಾಕಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇಂಥ ಅನೇಕ ರೆಸಿಪಿಗಳು ಬರ್ತಾ ಇರ್ತವೆ. ನಾವು ಮೈಸೂರಿಗೆ ಬರ್ತೀವಿ ಸರ್, ನಾವು ಮೀಟ್ ಆಗ್ತೀವಿ, ಮಾಡಿಸ್ತೀವಿ, ತೋರಿಸ್ತೀವಿ. ಟೇಕ್ ಕೇರ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.